ನಮಸ್ಕಾರ ನಾನು ಡಾಕ್ಟರ್ ಚಿನ್ಮಯಿ ಕನ್ಸಲ್ಟೆಂಟ್ ಗರ್ಭಗುಡಿ ಐವಿಎಫ್ ಸೆಂಟರ್ ಸೌತ್ ಎಂಡ್ ಸರ್ಕಲ್ ಬ್ರಾಂಚ್ ಅಲ್ಲಿ ಸೋ ಇವತ್ತಿನ ಸೆಷನ್ ಅಲ್ಲಿ ನಾನು ನಿಮಗೆ ಎಲ್ಲರಿಗೂ ತುಂಬಾ ಕಾಡೋ ಪ್ರಶ್ನೆ ಇದು ತುಂಬಾ ಜನ ನಮ್ಮನ್ನ ಕೇಳ್ತಾರೆ ಐವಿಎಫ್ ನಲ್ಲಿ ಹುಟ್ಟೋ ಮಕ್ಕಳು ಹೆಲ್ದಿ ಆಗಿರ್ತಾರಾ ಸೋ ಅದರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ ಇವಾಗ ಐವಿಎಫ್ ನಾವು ಪ್ರಾಕ್ಟೀಸ್ ಮಾಡಕ್ಕೆ ಶುರು ಮಾಡಿ ಆಲ್ಮೋಸ್ಟ್ 50 ಇಯರ್ಸ್ ಅಂದ್ರೆ ವರ್ಲ್ಡ್ ಗೆ ಬಂದು ಐವಿಎಫ್ 50 ಇಯರ್ಸ್ ಆಗ್ತಾ ಬಂತು ಈ 50 ಇಯರ್ಸ್ ಅಲ್ಲಿ ಎಷ್ಟು ಮಿಲಿಯನ್ಸ್ ಆಫ್ ಮಕ್ಕಳು ಹುಟ್ಟಿದ್ದಾರೆ ಐವಿಎಫ್ ಪ್ರೊಸೀಜರ್ ಮೂಲಕ ಅವರನ್ನೆಲ್ಲಾನು ಸ್ಟಡಿ ಮಾಡಿ ಈಗ ಕ್ಲಿಯರ್ ಆಗಿ ವಿಥೌಟ್ ಎನಿ ಡೌಟ್ ಇಟ್ ಕ್ಲಿಯರ್ ಆಗಿ ಗೊತ್ತಾಗಿದೆ ಐವಿಎಫ್ ಪ್ರೊಸೀಜರ್ ಇಂದ ಹುಟ್ಟೋ ಮಕ್ಕಳಿಗೆ ಯಾವ ರೀತಿಯಾದ ತೊಂದರೆಗಳು ಪ್ರೊಸೀಜರ್ ಇಂದ ಖಂಡಿತವಾಗ್ಲೂ ಆಗಲ್ಲ ಅನ್ನೋದು ಸೋ ನಾವೀಗ ನ್ಯಾಚುರಲ್ ಪ್ರೆಗ್ನೆನ್ಸೀಸ್ ನೋಡಕಂದ್ರೆ ಈಗ ಎಷ್ಟು ಜನ ನ್ಯಾಚುರಲ್ ಪ್ರೆಗ್ನೆನ್ಸಿ ಅಲ್ಲಿ ಕನ್ಸೀವ್ ಆಗ್ತಾ ಇರ್ತಾರೆ ಸೋ ಆ ನ್ಯಾಚುರಲ್ ಪ್ರೆಗ್ನೆನ್ಸಿಯಲ್ಲಿ ಕನ್ಸೀವ್ ಆದವರಲ್ಲೂ ಕೆಲವು ಸತಿ ಅಬ್ನಾರ್ಮಲ್ ಮಕ್ಕಳು ಹುಟ್ಟೋ ಚಾನ್ಸಸ್ ಇರುತ್ತೆ ಅದರ ರಿಸ್ಕ್ ಬಂದು ಅರೌಂಡ್ 1 ಟು 1.5% ಚಾನ್ಸಸ್ ಅಂದರೆ ಒಂದು 100 ಮಕ್ಕಳು ಹುಟ್ಟಿದ್ರೆ ಅದರಲ್ಲಿ ಯಾವುದಾದ್ರೂ ಒಂದು ಮಗುಗೆ ಅಬ್ನಾರ್ಮಾಲಿಟಿ ಇರೋ ಸಾಧ್ಯತೆ ಇರಬಹುದು ಇದು ನ್ಯಾಚುರಲ್ ಪ್ರೆಗ್ನೆನ್ಸಿಲಿ ಅದೇ ಸೇಮ್ ರಿಸ್ಕ್ ಇವನ್ ಐವಿಎಫ್ ನಲ್ಲಿ ಇರುತ್ತೆ ಬರಿ ಐವಿಎಫ್ ಮಾಡೋದ್ರಿಂದ ಈ ರಿಸ್ಕ್ ಇನ್ಕ್ರೀಸ್ ಆಗುತ್ತೆ ಅನ್ನೋದು ಸುಳ್ಳು ಖಂಡಿತವಾಗ್ಲೂ ಇಲ್ಲ ಆದರೆ ಕೆಲವರಲ್ಲಿ ಈಗ ಕೆಲವು ದಂಪತಿಗಳಿಗೆ ಪದೇ ಪದೇ ಅಬಾರ್ಷನ್ಸ್ ಆಗ್ತಾ ಇರುತ್ತೆ ಅಥವಾ ಮುಂಚೆ ಅಬ್ನಾರ್ಮಲ್ ಮಕ್ಕಳು ಹುಟ್ಟಿರ್ತವೆ ಇಲ್ಲ ಅಂದ್ರೆ ಅವರಿಗೆ ಎಷ್ಟು ಸತಿ ಟ್ರೈ ಮಾಡಿದ್ರು ಫೇಲ್ ಆಗ್ತಾ ಇರುತ್ತೆ ಅವರ ವಂಶಾವಳಿ ಟೆಸ್ಟ್ ಮಾಡಿದಾಗ ಅವರ ವಂಶಾವಳಿ ತೊಂದರೆ ಇರೋದು ಕಂಡುಬಂದಿರುತ್ತೆ ಸೋ ಅಂತವರಲ್ಲಿ ಈ ತರ ಅಬ್ನಾರ್ಮಲ್ ಮಕ್ಕಳು ಹುಟ್ಟೋ ಚಾನ್ಸಸ್ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ ಆದರೆ ಅದಕ್ಕೂ ಕೂಡ ಸೊಲ್ಯೂಷನ್ ಇದೆ ಇವತ್ತಿನ ಇಂಪ್ರೂವ್ಡ್ ಟೆಕ್ನಿಕ್ಸ್ ನಮ್ಮತ್ರ ಇರೋದ್ರಿಂದ ಅದನ್ನೆಲ್ಲಾನು ನಾವು ತಡೆಗಟ್ಟಬಹುದು ಈಗ ಯಾವುದಾದ್ರೂ ದಂಪತಿಗಳಿಗೆ ಅವರಿಗೆ ಜೆನೆಟಿಕ್ ಇಶ್ಯೂಸ್ ಇದೆ ಪದೇ ಪದೇ ಅಬಾರ್ಷನ್ಸ್ ಆಗ್ತಾ ಇದ್ರೆ ಅಂಥವ್ರಿಗೆ ನಾವು ಐವಿಎಫ್ ಮಾಡಿ ಐವಿಎಫ್ ನಿಂದ ಬಂದಿರೋ ಭ್ರೂಣಗಳಿಗೆ ಒಂದು ಜೆನೆಟಿಕ್ ಟೆಸ್ಟ್ ಅಂತ ಮಾಡ್ತೀವಿ ಅದಕ್ಕೆ PGTA ಅಂತ ಕರೀತೀವಿ ಸೋ ಆ ಟೆಸ್ಟ್ ಮೂಲಕ ಇವಾಗ ಒಂದು 10 ಭ್ರೂಣ ಬಂದಿದ್ರೆ 10 ಭ್ರೂಣ ನೋಡೋಕೆ ಚೆನ್ನಾಗಿದ್ರುವೆ ಅದರ ಒಳಗಡೆ ಅದಕ್ಕೆ ಬೆಳೆಯೋ ಕೆಪಾಸಿಟಿ ಇದೆಯಾ ಜೆನೆಟಿಕಲಿ ನಾರ್ಮಲ್ ಇದೆಯಾ ಅಂತ ತಿಳ್ಕೊಬಹುದು ಸೋ ಅದಕ್ಕೆ ಈ ಟೆಸ್ಟ್ನ ನಾವು ಮಾಡಿ ನೋಡಿದಾಗ ಅದರಲ್ಲಿ ನಾರ್ಮಲ್ ಇರೋ ಎಂಬ್ರಿಯೋಸ್ನ ಚೂಸ್ ಮಾಡಿ ನಾವು ಟ್ರಾನ್ಸ್ಫರ್ ಮಾಡಬಹುದು ಸೋ ಆ ರೀತಿಯಾಗಿ ಮಾಡಿದಾಗ ಒಂದು ಹೆಲ್ದಿ ಮಗುನ ಪಡ್ಕೊಳ್ಬಹುದು ದೋ ಅವ್ರ ತಂದೆ ತಾಯಿಲಿ ತೊಂದರೆ ಇದ್ರೂ ಸಹ ಅವ್ರಿಗೆ ಮುಂಚೆ ಆ ಥರ ಅಬ್ನಾರ್ಮಾಲಿಟೀಸ್ ಅವ್ರು ಕಂಡಿದ್ರೂ ಸಹ ಒಂದು ಹೆಲ್ದಿ ಮಗುನ ಐವಿಎಫ್ ಮೂಲಕ ಖಂಡಿತವಾಗ್ಲೂ ಪಡ್ಕೊಳ್ಬಹುದು ಸೋ ಇವತ್ತಿನ ಅಡ್ವಾನ್ಸ್ಮೆಂಟಲ್ಲಿ ಈವನ್ ಲೇಟರ್ ಆನ್ ಪ್ರೆಗ್ನೆನ್ಸಿಲಿ ಅಬ್ನಾರ್ಮಾಲಿಟೀಸ್ ಇದ್ದರೆ ವೇರಿಯಸ್ ಟೆಸ್ಟ್ ಮಾಡ್ತೀವಿ ಒಂದು 3 ತಿಂಗಳಲ್ಲಿ ಒಂದು ಸ್ಕ್ಯಾನಿಂಗ್ ಆಗುತ್ತೆ ಎನ್ ಟಿ ಸ್ಕ್ಯಾನ್ ಅಂತ ಹೇಳ್ತೀವಿ ಏನಾದರೂ ತೊಂದರೆ ಇದ್ದರೆ ಅದರಲ್ಲಿ ಕಂಡುಹಿಡಿಬಹುದು ಇನ್ನೊಂದು ಡಬಲ್ ಮಾರ್ಕರ್ ಅಥವಾ ಕ್ವಾಡ್ರಪಲ್ ಮಾರ್ಕರ್ ಟೆಸ್ಟ್ ಅಂತ ಮಾಡ್ತೀವಿ ಪ್ರೆಗ್ನೆನ್ಸಿ 3 ಅದು 3 ತಿಂಗಳಿಂದ 4 ತಿಂಗಳ ಮಧ್ಯದಲ್ಲಿ ಅಬ್ನಾರ್ಮಾಲಿಟೀಸ್ ಇದ್ದರೆ ಆ ಟೆಸ್ಟ್ನಲ್ಲೂ ಕಂಡುಹಿಡ್ಕೋಬಹುದು ಅದೇ ರೀತಿಯಾಗಿ ಅನಾಮಲಿ ಸ್ಕ್ಯಾನ್ ಈ ಥರ ವೇರಿಯಸ್ ಟೆಸ್ಟ್ಗಳು ಕೂಡ ಇರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸೊ ಆವಾಗಲೂ ಸಹ ಏನಾದರೂ ಅಬ್ನಾರ್ಮಾಲಿಟೀಸ್ ಇದ್ದರೆ ಕಂಡುಹಿಡಿಬಹುದು ಸೊ ಇವತ್ತಿನ ಅಡ್ವಾನ್ಸ್ಮೆಂಟಿಂದ ಏನೇ ಇದ್ದರೂ ಕಂಡುಹಿಡ್ಕೊಳ್ಬಹುದು ಮತ್ತು ಅದನ್ನು ತಡೆಗಟ್ಟಬಹುದು ಸೊ ಒಂದು ವರ್ಡಲ್ಲಿ ಹೇಳಬೇಕು ಐವಿಎಫ್ನಿಂದ ಅಬ್ನಾರ್ಮಲ್ ಮಕ್ಕಳು ಹುಟ್ಟುತ್ತೆ ಅನ್ನೋದು ಖಂಡಿತವಾಗ್ಲೂ ಒಂದು ತಪ್ಪು ಕಲ್ಪನೆ ಐವಿಎಫ್ನಿಂದ ನಾರ್ಮಲ್ ಹೆಲ್ದಿ ಪ್ರೆಗ್ನೆನ್ಸಿ ಹುಟ್ಟೋ ಸಾಧ್ಯತೆ ಖಂಡಿತವಾಗ್ಲೂ ಇರುತ್ತೆ